ನಮಃ ಕನ್ನಡ ಲೈವ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸುಮಾದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಪ್ರತಿಯೊಬ್ಬರಿಗೂ ಸಹ ಸಮಸ್ಯೆ ಇರ್ತದೆ ಇಲ್ಲ ಅನ್ನೋದಿಲ್ಲ ಅದರಲ್ಲೂ ಸಹ ಇನ್ನು ಹೆಚ್ಚಿನ ಮಟ್ಟದಲ್ಲಿ ನಮಗೆ ಧನಲಕ್ಷ್ಮಿ ಬೇಕು ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ನಮಗೆ ಹೊಂದಬೇಕು ನಾವು ಆ ಒಂದು ದೇವಿಯ ಅನುಗ್ರಹ ಪಡಿಬೇಕು ಅನ್ನೋದಾದ್ರೆ ಖಂಡಿತ ಈ ಒಂದು ಶಕ್ತಿಶಾಲಿ ಪರಿಹಾರ ಮಾಡಿಕೊಳ್ಳುವ ಮೂಲಕ ನಾವು ಆ ಒಂದು ತಾಯಿಯ ಒಂದು ಕೃಪಾ ಕಟಾಕ್ಷಕ್ಕೆ ಒಳಗಾಗ್ತೇವೆ ಹಾಗೆ ನಮ್ಮ ಉದ್ಯೋಗದಲ್ಲಾಗಲಿ ವೃತ್ತಿಯಾಗಲಾಗಲಿ ವ್ಯಾಪಾರ ಯಾವುದೇ ನಾವು ಯಾವ ಕ್ಷೇತ್ರದಲ್ಲಿದ್ರು ಕೂಡ ಆ ಒಂದು ಕ್ಷೇತ್ರದಲ್ಲಿ ನಾವು ನಂಬರ್ ಒನ್ ಬರುವಂತಹ ಚಾನ್ಸಸ್ ಹೆಚ್ಚಾಗಿ ಬರ್ತದೆ ಈ ರೀತಿಯಾದಂತಹ ಒಂದು ಪರಿಹಾರ ಮಾಡಿಕೊಂಡ್ರೆ ಖಂಡಿತ ವೀಕ್ಷಕರೇ ಈ ಒಂದು ಪರಿಹಾರ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಈ ಒಂದು ವಿಡಿಯೋದಲ್ಲಿ ಇನ್ನು ಧನಲಕ್ಷ್ಮಿ ಕೂಡ ತಾಂಡವಾಡುತ್ತಾಳೆ ಅಂತ ಕೂಡ ಹೇಳ್ಬೋದು ಖಂಡಿತ ಹಾಗೆ ನಂಬರ್ ಒನ್ ಆಗುವಂತಹ ಒಂದು ಚಾನ್ಸಸ್ ಹೆಚ್ಚಾಗಿ ಇರ್ತದೆ ಅಂತ ಕೂಡ ಹೇಳ್ಬೋದು ತುಂಬಾ ಹೆಮ್ಮೆ ಅನ್ಸದ ಈ ಒಂದು ಪರಿಹಾರ ಹೇಳುವ ಮೂಲಕ ಅಂತ ಹೇಳ್ಬೋದು ಇನ್ನು ಈ ಒಂದು ಪರಿಹಾರವನ್ನು ನಾವು ತೆಂಗಿನಕಾಯಿಂದ ಮಾಡುವಂತಹ ಒಂದು ಪರಿಹಾರ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಆಗುವಂತಹ ಪರಿಹಾರ ತಿಳಿಸ್ತಾನೆ ಇನ್ನು ವೀಕ್ಷಕರೇ ಇನ್ನು ವೃತ್ತಿರಂಗದಲ್ಲಾಗಲಿ ಅಥವಾ ಉದ್ಯೋಗ ವ್ಯಾಪಾರದಲ್ಲಾಗಲಿ ನಾವು ಹೆಚ್ಚು ಅಥವಾ ಪ್ರಮೋಷನ್ ಪಡಿಬೇಕು ಇನ್ನು ದೊಡ್ಡ ದೊಡ್ಡ ಪೋಸ್ಟ್ ಹೋಗ್ಬೇಕು ನಾವು ಅನ್ನುವಂಥ ಒಂದು ವಿಚಾರ ಇದ್ರೆ ಖಂಡಿತ ಅವರು ಈ ಒಂದು ಮಂಗಳವಾರ ಅಥವಾ ಶನಿವಾರ ದಿನದಂದು ಈ ಒಂದು ನಿಂಬೆಕಾಯಿಯಿಂದ ಒಂದು ನಿಂಬೆಕಾಯಿ ಹಾಗೆ ಒಂದು ಕಪ್ಪು ದಾರದ ಮೂಲಕ ಹಾಗೆ ಹಸಿಕಾಯಿ ಅಥವಾ ಈ ಒಂದು ಮೆಣಸಿನಕಾಯಿ ಅಂತ ಹೇಳ್ತಾರೆ ಈ ಒಂದು ಮೆಣಸಿನಕಾಯಿ ಅದನ್ನೆಲ್ಲರೂ ಕೂಡ ಈ ಒಂದು ದೃಷ್ಟಿ ತೆಗೆಯುವಂತ ಮುನ್ನ ಅದನ್ನೆಲ್ಲ ಪೋಣಿಸ್ತಾರಲ್ಲ ಈಗಲೂ ಸಹ ಈ ಒಂದು ಅಮಾವಾಸ್ಯ ದಿನವಾಗ್ಲಿ ಈ ಒಂದು ಕೆಲಸವನ್ನು ಮಾಡ್ತಾರೆ ಬಹಳಷ್ಟು ಜನ ಮಾಡ್ತಾರೆ ತಮ್ಮ ತಮ್ಮ ಉದ್ಯೋಗ ಶಾಪ್ಗಳಲ್ಲಾಗಲಿ ವ್ಯಾಪಾರದಲ್ಲಾಗಲಿ ಅಥವಾ ಮನೆಗಳಲ್ಲೂ ಕೂಡ ಈ ರೀತಿ ಒಂದು ಕಪ್ಪು ದಾರದಲ್ಲಿ ಒಂದು ನಿಂಬೆಹಣ್ಣು ಹಾಗೂ 5 ಅಥವಾ 7 ಹಸಿಕಾಯಿ ಅಥವಾ ಮೆಣಸಿನಕಾಯಿ ಅಂತ ಹೇಳ್ತಾರೆ ಹಸಿ ಮೆಣಸಿನಕಾಯಿ ಅಂತ ಹೇಳ್ತಾರೆ ಗ್ರೀನ್ ಚಿಲ್ಲಿ ಈ ರೀತಿ ಅದನ್ನ ಹಾಕಿ ಪೋಣಿಸಿ ಅದನ್ನ ದಾರದ ಮೂಲಕ ಕಪ್ಪು ದಾರದ ಮೂಲಕ ಪೋಣಿಸಿ ಅದನ್ನ ಹ್ಯಾಂಗ್ ಮಾಡ್ತಾರೆ ಈ ಒಂದು ದಿನಗಳಲ್ಲಿ ಅದರಲ್ಲೂ ಸಹ ಇದು ಶನಿವಾರ ಮಂಗಳವಾರ ಇನ್ನೂ ವಿಶೇಷವಾಗಿರುವಂಥದ್ದು ಇನ್ನೂ ಅತ್ಯಂತ ವಿಶೇಷವಾಗಿರುವಂಥದ್ದು ಇದು ಅಮಾವಾಸ್ಯ ದಿನ ಎಂಥದಕ್ಕೆ ಎಷ್ಟು ದೃಷ್ಟಿದ್ರು ಕೂಡ ಅದನ್ನು ನಿವಾರಣೆ ಆಗ್ತದೆ ಅಂತ ಹೇಳ್ಬೋದು ಹಾಗಾಗಿ ಅದನ್ನ ನೀವು ಬಿಸ್ನೆಸ್ ಮಾಡುವಂತ ಸ್ಥಳದಲ್ಲೂ ಕೂಡ ಕಟ್ತಾರೆ ಅದನ್ನ ಈ ರೀತಿ ದಾರದಿಂದ ಪೋಣಿಸಿದ್ದು ಅಂತ ಹೇಳ್ಬೋದು ಇನ್ನು ಶನಿವಾರ ದಿನದಂದು ಅಶ್ವಥ ಮರದ ಎಲೆ ಈ ಒಂದು ದೇವತಾ ವೃಕ್ಷವಾಗಿರುವಂತಹ ಒಂದು ಅಶ್ವಥ ವೃಕ್ಷ ಏನಿದೆಲ್ಲ ಅದನ್ನ ಅದರ ಒಂದು ಎಲೆ ತೆಗೆದುಕೊಂಡು ಅದನ್ನ ಚೆನ್ನಾಗಿ ತೊಳೆದು ಅದನ್ನ ನಮ್ಮ ಹಾಲ್ ಮನೆಯ ಹಾಲ್ನಲ್ಲಿ ಅದನ್ನ ಇಟ್ಟು ಆ ಒಂದು ಎಲೆಗೆ ಕೂಡ ನಾವು ಪೂಜೆ ಸಲ್ಲಿಸ್ಬೇಕು ಅಂದ್ರೆ ಪೂಜೆ ಅಂದ್ರೆ ಧೂಪ ಸಲ್ಲಿಸ್ಬೇಕು ಸಾಯಂಕಾಲದ ಸಮಯದಲ್ಲಿ ಒಂದು ಧೂಪನ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಹಾಗೆ ಆ ಒಂದು ಧೂಪ ನಾವು ಮಾಡುವ ಮೂಲಕ ಗಾಯತ್ರಿ ದೇವಿಯ ಮಂತ್ರವನ್ನ ಹೇಳ್ಕೊಳ್ಬೇಕು ಅಂದ್ರೆ ಓಂ ಗಾಯತ್ರಿ ದೇವಿ ನಮಃ ಎನ್ನುವಂತಹ ಒಂದು ಮಂತ್ರವನ್ನ 11 ಬಾರಿ ಹೇಳ್ಕೊಳ್ಬೇಕು ಇನ್ನು ಆ ಒಂದು ಎಲೆ ಹಾಗೆ ಇಟ್ಟರೆ ಬರೋದಿಲ್ಲ ಒಂದು ಎಲೆ ಇಡಬಾರ್ದು ಆ ಒಂದು ಎಲೆಯ ಮೇಲೆ ಇನ್ನೊಂದು ಎಲೆ ಒಟ್ಟು 2 ಎಲೆ ಒಂದ್ರ ಮೇಲೆ ಒಂದು ಇಟ್ಟು ಆಗ ಇಟ್ಟ ನಂತರ ಅದಕ್ಕೆ ಧೂಪಾರತಿ ಮಾಡ್ತೀವಲ್ಲ ಧೂಪಾರಾಧನೆ ಮಾಡುವ ಮೂಲಕ ಈ ಒಂದು ಮಂತ್ರ ಓಂ ಗಾಯತ್ರಿ ದೇವಿಯೇ ನಮಃ ಎನ್ನುವಂತಹ ಮಂತ್ರವನ್ನು ನಾವು 11 ಬಾರಿ ಹೇಳ್ಕೊಳ್ಬೇಕು ಅಂತ ಹೇಳ್ಬೋದು ಇನ್ನು ಅಮಾವಾಸ್ಯ ದಿನ ಅಂತೂ ವಿಶೇಷವಾಗಿರುವಂಥದ್ದು ಜಾಬ್ಗೋಸ್ಕರ ಹುಡುಕಾಟುತ್ತಿರುವಂಥವ್ರಿಗೆ ಅಥವಾ ಬಿಸ್ನೆಸ್ ನಲ್ಲಿ ಟಾಪ್ ನಲ್ಲಿರಬೇಕು ಅನ್ನುವಂತಹ ಒಂದು ವ್ಯಕ್ತಿಗಳಿಗೆ ಹಾಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಬೇಕು ಇನ್ನು ಹೆಚ್ಚು ನಾವು ಬೆಳಿಬೇಕು ನಂಬರ್ 1 ಪೊಸಿಷನ್ ಹೋಗ್ಬೇಕು ಅನ್ನುವಂತಹ ಒಂದು ಆಸೆಯನ್ನು ಇಟ್ಟುಕೊಂಡಿರುವಂತವರು ಖಂಡಿತ ಈ ಒಂದು ಅದ್ಭುತ ಪರಿಹಾರ ಇದು ತೆಂಗಿನಕಾಯಿಯ ಪರಿಹಾರ ಅಂತ ಹೇಳಿದ್ರಲ್ಲ ಇದು ವಿಶೇಷವಾದಂತಹ ಪರಿಹಾರ ಈ ಒಂದು ಪರಿಹಾರ ಮಾಡಿಕೊಳ್ಳಿ ಈ ಒಂದು ಮಂತ್ರವನ್ನು ಪಠಿಸಿ ನೀವು ಹೇಳಿಕೊಂಡ್ರೆ ಅತ್ಯಂತ ಅದ್ಭುತವಾದಂತಹ ಒಂದು ಫಲ ಕೂಡ ಪಡಿತೀರಾ ಯಾಕಂದ್ರೆ ಕೆಲವೊಂದು ನಮಗೆ ಪರಿಹಾರ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಕೂಡ ಕೆಲವೊಂದು ಮಂತ್ರವನ್ನು ನಾವು ಪ್ರತಿದಿನ ಪಠನೆ ಮಾಡ್ತಾ ಇದ್ರೆ ಎಷ್ಟೋ ನಮಗೆ ಕಡಿಮೆ ಆಗ್ತದೆ ನಮ್ಮ ಸಮಸ್ಯೆಗಳು ಅಂತ ಹೇಳ್ಬೋದು ಖಂಡಿತ ವೀಕ್ಷಕರೇ ಈ ಒಂದು ಮಂತ್ರವನ್ನು ಪ್ರತಿದಿನ ಹೇಳಿಕೊಳ್ಳಿ ಆ ಒಂದು ಮಂತ್ರ ಯಾವುದಪ್ಪ ಅಂತಂದ್ರೆ ಶ್ರೀ ಗಣೇಶ ಗಾಯತ್ರಿ ಮಂತ್ರವಾಗಿರುವಂತಹ ಏಕದಂತಹ ಧೀಮಹಿ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್ ಎನ್ನುವಂತಹ ಮಂತ್ರ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುವಂತದ್ದು ಚಿಕ್ಕ ಚಿಕ್ಕ ಮಕ್ಕಳು ಸಹ ಆರಾಮವಾಗಿ ಹೇಳ್ತಾರೆ ವೀಕ್ಷಕರೇ ಇನ್ನೊಂದ್ಸಲ ಹೇಳ್ತಾನೆ ಗಣೇಶ ಗಾಯತ್ರಿ ಮಂತ್ರವಾಗಿರುವಂತಹ ಏಕದಂತಹ ಧೀಮಹಿ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್ ಎನ್ನುವಂತಹ ಮಂತ್ರವನ್ನು ನೀವು 11 ಬಾರಿ ಅದು ಕೂಡ ಬುಧವಾರದ ದಿನದಂದು ಈ ರೀತಿಯಾಗಿ ಹೇಳಿಕೊಂಡು ತೆಂಗಿನಕಾಯಿಯಿಂದ ಮಾಡಿಕೊಳ್ಳುವಂತಹ ಪರಿಹಾರ ವಿಶೇಷವಾಗಿರುವಂಥದ್ದು ಹಾಗೆ ಅದ್ಭುತವಾಗಿರುವಂತಹ ಪರಿಹಾರ ಆ ಒಂದು ತೆಂಗಿನಕಾಯಿ ನೀವು ನಿಮ್ಮ ಮನೆಯ ದೇವಾಲಯದಲ್ಲಿ
ದೇವರ ಕೋಣೆಯಲ್ಲಿ ನೀವು ಪೂಜೆ ಸಲ್ಲಿಸಿದ ನಂತರ ಈ ಒಂದು ಮಂತ್ರವನ್ನು ಬುಧವಾರ ದಿನದಂದು 11 ಬಾರಿ ಪಠಿಸಿಕೊಂಡು ಹಾಗೆ ಆ ಒಂದು ಕಾಯಿನ ಒಡೆದ ನಂತರ ಆ ಒಂದು ನೀರನ್ನು ನೀವು ನಿಮ್ಮ ತಲೆಗೆ ಕೂಡ ಚಿಮುಕಿಸಿಕೊಳ್ಳಿ. ಚಿಮುಕಿಸುವ ಮುನ್ನ ಶ್ರೀ ಹನುಮತೆ ನಮಃ ಎನ್ನುವಂತಹ ಒಂದು ಚಿಕ್ಕ ಒಂದು ಮಂತ್ರವನ್ನು, ಚಿಕ್ಕ ಪದ ಮಂತ್ರವನ್ನು ನೀವು ಹೇಳಿಕೊಳ್ಳಿ. ಶ್ರೀ ಹನುಮತೆ ನಮಃ ಎಂದು ಹೇಳಿಕೊಂಡು ಅದನ್ನು ಹೊಡೆದು ನೀರನ್ನು ತಲೆಗೆ ಚಿಮುಕಿಸಿ ನಂತರ ಆ ಒಂದು ಕೊಬ್ಬರಿ ಏನು ನೀವು ತೆಂಗಿನಕಾಯಿ ಹೊಡೆದಿರ್ತಿರಲ್ಲ ಅದರ ಒಳಗಿನ ಕೊಬ್ಬರಿ ಇದೆಲ್ಲ ಅದನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಸಣ್ಣ ಸಣ್ಣ ಪೀಸ್ ಮಾಡಿ ಅದನ್ನು ಕೂಡ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಈ ಒಂದು ಬೆಲ್ಲದ ಚೂರನ್ನ ಇಟ್ಟು ನೈವೇದ್ಯವಾಗಿ ಮಾಡಿಕೊಂಡು ಖಂಡಿತ ವೀಕ್ಷಕರೇ ಅತ್ಯಂತ ಅದ್ಭುತವಾಗಿರುವಂತಹ ಪರಿಹಾರ. ಹಾಗಾಗಿ ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗ ಯಾವುದೇ ಒಂದು ಕ್ಷೇತ್ರದಲ್ಲಿ ಇದ್ರೂ ಕೂಡ ನೀವು ಆ ನಿಮ್ಮ ಒಂದು ಕ್ಷೇತ್ರದಲ್ಲಿ ನೀವು ಏನಾದರೂ ಹಿಂದಿದ್ರೂ ಕೂಡ ಈ ಒಂದು ಪರಿಹಾರ ಮಾಡಿಕೊಳ್ಳುವುದರ ಮೂಲಕ ನೀವು ಮುಂದೆ ಬರುವಂತಹ ನಂಬರ್ 1 ಪೊಸಿಷನ್ಗೆ ಹೋಗುವಂತಹ ಒಂದು ಸಾಧ್ಯತೆ ಕೂಡ ಕಾಣಬಹುದಾಗಿದೆ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ, ಧನ್ಯವಾದಗಳು.